ಮೋಡ ಹಗರಣದ ಸುಳಿಯಲ್ಲಿ ಸಿಕ್ಕಾಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಇರುವಂತಹ ಸಿಎಂ ಸಿದ್ದರಾಮಯ್ಯ ಹಾಗೂ ಇತರೆ ಅಧಿಕಾರಿಗಳಿಗೆ ಇವತ್ತು ಬಿಗ್ ಡೇ. ಕಾರಣ, ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯ ಪ್ರಗತಿಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ಗೆ ಮಹತ್ವದ ರಿಪೋರ್ಟ್ ಅನ್ನ ಕೊಡ್ಲಿಕ್ಕಿದ್ದಾರೆ. ಇದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ನಡೆಸಿರುವಂತಹ ಬಗೆ ಹೇಗೆ ಹಾಗೂ ಮುಂದೆ ಈ ಪ್ರಕರಣ ಹೋಗುವಂತಹ ಸ್ವರೂಪ ಯಾವ ರೀತಿ, ಎಲ್ಲಾ ವಿಚಾರಗಳು ನಿರ್ಧರಿತವಾಗಬೇಕಾಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯಗೆ ಡಬಲ್ ಟೆನ್ಷನ್ ಹೆಚ್ಚಳ ಆಗ್ತಾ ಇದೆ. ಹೈಕೋರ್ಟ್ ಅಂಗಳದಿಂದ ಸಿಎಂಗಂತೂ ನಿಶ್ಚಿತವಾಗಿ ಬಿಗ್ ಡೇ. ಮೋಡ ಹಗರಣದ ತನಿಖೆ ಸಿಬಿಐನ ಹೇಗಲೇ ಇರುತ್ತಾ? ದೂರದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿದ್ರು ಲೋಕಾಯುಕ್ತ ತನಿಖೆಗಿಂತ ಸಿಬಿಐ ತನಿಖೆ ಆಗಬೇಕು ಅಂತ. ಸೊ ಕೋರ್ಟ್ ಅದನ್ನ ಡಿಸೈಡ್ ಮಾಡ್ಲಿಕ್ಕಿದೆ, ಇನ್ನು ಪೆಂಡಿಂಗ್ ಅಲ್ಲಿ ಇಟ್ಟಿದೆ ಅದನ್ನ. ಸೊ ಹೈಕೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ, ರಾಜಕೀಯ ಭವಿಷ್ಯ ಇರ್ಬೋದು ಅಥವಾ ಮೂಡ ಹಗರಣದ ಇಡೀ ಭವಿಷ್ಯ ಇರ್ಬೋದು, ಏನಾಗುತ್ತೆ ಅನ್ನೋ ಪ್ರಶ್ನೆಗೂ ಕೂಡ ಒಂದಷ್ಟು ಉತ್ತರಗಳು ಸಿಗುವಂತಹ ಸಾಧ್ಯತೆ ಇದೆ. ಇವತ್ತು ಹಿಯರಿಂಗ್ ಇದೆ, ಹಿಯರಿಂಗ್ ಆಗಿ ಇವತ್ತು ತೀರ್ಪು ಬಂದ್ಬಿಡುತ್ತೆ ಅಂತಲ್ಲ, ಬಟ್ ಲೋಕಾಯುಕ್ತ ಅಧಿಕಾರಿಗಳು ಸಬ್ಮಿಟ್ ಮಾಡುವಂತಹ ರಿಪೋರ್ಟ್ನಲ್ಲಿ ಫೈಂಡಿಂಗ್ಸ್ ಏನು ಅನ್ನೋದು ಇಂಪಾರ್ಟೆಂಟ್. 14 ಸೈಟ್ಗಳ ವಿಚಾರದಲ್ಲಿ ಹೈಕೋರ್ಟ್ನ ಡೈರೆಕ್ಷನ್ಸ್ ಮೇರೆಗೆ ತನಿಖೆ ನಡೀತು. 3 ಡೆಡ್ಲೈನ್ ಅನ್ನ ಕೊಡಲಾಯಿತು. ಅದಕ್ಕೂ ಮುಂಚೆ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಮತ್ತೊಂದು ಅರ್ಜಿ ಹೋಯಿತು. ಇವತ್ತು ಡಬಲ್ ಟೆನ್ಷನ್ ಶುರುವಾಗ್ತಾ ಇದೆ. ಮೂಡ ಹಗರಣದ ಆಳ ಅಗಲ ಎಂಥದ್ದು ಅನ್ನೋದನ್ನ ಲೋಕಾಯುಕ್ತ ತನಿಖಾಧಿಕಾರಿಗಳು ಕಂಡುಕೊಂಡಿದ್ದಾರೆ ಅನ್ನೋದು ಅವರು ಮಾತು, ಅವ್ರ ಕ್ಲೇಮ್. ಹೈಕೋರ್ಟ್ಗೆ ಇವತ್ತು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿಯ ಸಲ್ಲಿಕೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ಮಾಡಲಿಕ್ಕಿದ್ದಾರೆ. ಹೈಕೋರ್ಟ್ಗಿಂದು ಮೂಡ ತನಿಖಾ ವರದಿ ಸಲ್ಲಿಕೆ ಆಗ್ಲಿಕ್ಕಿದೆ. ತನಿಖಾ ವರದಿಯನ್ನ ಮೈಸೂರು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡೋದಕ್ಕೆ ಬೇಕಾದಂತಹ ಅಗತ್ಯ ತಯಾರಿಯನ್ನ ಕಳೆದ ಕೆಲವು ದಿನಗಳಿಂದ ಮಾಡಿಕೊಂಡು ಬಂದಿದ್ರು. ತನಿಖಾ ವರದಿಯನ್ನ ಕೊಡುವಂತೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಈ ತನಿಖಾ ವರದಿಯನ್ನ ಆಧರಿಸಿ ಸಿಬಿಐಗೆ ವಹಿಸಬೇಕಾ ಬೇಡ್ವಾ ಅನ್ನೋದು ನಿರ್ಧರಿತವಾಗ್ಲಿಕ್ಕಿದೆ. ಸಿಬಿಐ ತನಿಖೆಯ ತೂಗುಗತ್ತಿಯಂತೂ ಮುಖ್ಯಮಂತ್ರಿಗಳ ನೇತಾಡ್ತಾ ಇದೆ. ಸಿಬಿಐಗೆ ವಹಿಸೋ ಬಗ್ಗೆ ವಿಚಾರಣೆಯನ್ನ ಕೋರ್ಟ್ ಮಾಡಲಿಕ್ಕಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ವಿಸಿಲ್ ಬ್ಲೋ ಮಾಡೋ ಕೆಲಸವನ್ನ ಈ ವಿಚಾರದಲ್ಲಿ ಮಾಡ್ತಾನೆ ಬರ್ತಾ ಇದ್ದಾರೆ. ಹಲವು ಅನುಮಾನವನ್ನ ಲೋಕಾಯುಕ್ತ ತನಿಖೆ ಬಗ್ಗೆ ವ್ಯಕ್ತಪಡಿಸ್ತಾ ಇದ್ರು. ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಂಸ್ಥೆಯಿಂದ ಪಾರದರ್ಶಕ ಇನ್ವೆಸ್ಟಿಗೇಷನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅವ್ರು ಪ್ರತಿದಿನ ಕೇಳ್ತಾ ಇದ್ದಾರೆ. ಅವರ ಫೇಸ್ಬುಕ್ನ ಪೋಸ್ಟ್ಗಳನ್ನ ಓಪನ್ ಮಾಡಿದರೆ ಅದೇ ವಿಚಾರಗಳು ಕಾಣಸಿಗುತ್ತೆ. ಆಮೇಲೆ ಅವರು ಹೇಳೋದಕ್ಕೆ ಕೆಲವೊಂದಷ್ಟು ದಾಖಲೆಗಳನ್ನು ಕೂಡ ಲಗತ್ತಿಸ್ತಾ ಇದ್ದಾರೆ. ಎಲ್ಲ ವಿಚಾರಗಳನ್ನು ಕೋರ್ಟ್ ಹೇಗೆ ಕನ್ಸಿಡ್ರೇಷನ್ಗೆ ತೆಗೆದುಕೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಒಂದು ಹಗರಣ 2-7 ತನಿಖಾ ಸಂಸ್ಥೆಗಳು ಈಗಾಗಲೇ ಎಂಟ್ರಿ ಕೊಟ್ಟಿದೆ. ಇಡಿ ಒಂದು ಕಡೆಗೆ ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ, ಈ ಕಡೆಗೆ ಬೇನಾಮಿ ಆಸ್ತಿ ಮತ್ತು ಮನಿ ಲಾಂಡ್ರಿಂಗ್ ವಿಚಾರದಲ್ಲಿ ಇಡಿ ತನಿಖೆ ಆಗ್ತಾ ಇದ್ರೆ, ಈ ಕಡೆ ಲೋಕಾಯುಕ್ತ ಅಧಿಕಾರಿಗಳು 14 ಸೈಟ್ ವಿಚಾರದಲ್ಲಿ ಫೋಕಸ್ ಮಾಡಿ ತನಿಖೆಯನ್ನು ಮಾಡಿದ್ದಾರೆ. ಆರೋಪಿಗಳ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಲೋಕ ತನಿಖಾ ವರದಿಯಲ್ಲಿ ಹಾಗಾದ್ರೆ ಏನಿದೆ ಬಂತು ನೋಡಿ ಡೀಟೇಲ್ಸ್. ಮೂಡ ಕೇಸ್ ಸಂಬಂಧ ಪ್ರಮುಖ 4 ಆರೋಪಿಗಳನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಲಾಗಿದೆ. ಅವರಿಂದ ಸಂಗ್ರಹಿತವಾಗಿರುವಂತಹ ಹೇಳಿಕೆ, ಅವರ ಸ್ಟೇಟ್ಮೆಂಟು, ಕನ್ಫೆಷನಲ್ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ಅವ್ರ ಸ್ಟೇಟ್ಮೆಂಟ್ಗಳಿರ್ಬೋದು, ಆ ಸ್ಟೇಟ್ಮೆಂಟ್ಗಳು ಮತ್ತು ಇವರ ವಿಚಾರದಲ್ಲಿ ಸೃಷ್ಟಿಯಾಗಿರುವಂತಹ ಸಾಕ್ಷಿ ಅಥವಾ ಸಂಗ್ರಹ ಆಗಿರುವಂತಹ ಸಾಕ್ಷಿ ಏನು ಅನ್ನೋದನ್ನ ನೋಡ್ತಾರೆ, ಅದನ್ನ ರಿಪೋರ್ಟ್ ಅನ್ನು ಕೊಡ್ತಾರೆ. ಎ1 ಸಿದ್ದರಾಮಯ್ಯ, ಅಕ್ಯೂಸ್ ನಂಬರ್ 2 ಸಿಎಂ ಪತ್ನಿ ಪಾರ್ವತಿ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ. ಇಷ್ಟು ಮಾತ್ರ ಅಲ್ಲ, ಎ3 ಮಲ್ಲಿಕಾರ್ಜುನ ಸ್ವಾಮಿ ಯಾರು ಕುಂಕುಮ ಭಾಗ್ಯವನ್ನು ಕೊಟ್ಟರು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಯಿತು. ಹಾಗೆ ಇಡೀ ಭೂ ಮಾಲೀಕ ದೇವರಾಜು ಎ4 ಅವರನ್ನ ಕೂಡ ವಿಚಾರಣೆಗೆ ಕರೆದು ನಡೆಸಲಾಯಿತು. ರಾಯಚೂರು ಸಂಸದ ಕುಮಾರ್ ನಾಯಕ್, ಮೂಡದ ಮಾಜಿ ಆಯುಕ್ತ ನಟೇಶ್ರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಯಿತು. ವಿಚಾರಣೆಯ ಬಿಸಿ ಮೂಡದ ಮಾಜಿ ಆಯುಕ್ತರಿಗೂ ಕೂಡ ತಟ್ಟಿತು. ಈ 4 ಸಾಕ್ಷಿಯ ಹೇಳಿಕೆಗಳನ್ನು ಕೂಡ ಲೋಕಾಯುಕ್ತ ತನಿಖಾಧಿಕಾರಿಗಳು ಈಗಾಗಲೇ ಸಂಗ್ರಹಿಸಿದ್ದಾರೆ. ಸೊ ಅವರು ಏನು ಹೇಳಿದ್ದಾರೆ, ಏನಿದೆ ರಿಪೋರ್ಟ್ನಲ್ಲಿ, ಫೈಂಡಿಂಗ್ಸ್ ಏನು ಅನ್ನೋದೆಲ್ಲವೂ ಗೊತ್ತಾಗುತ್ತೆ. ಮತ್ತು ಸಿಬಿಐಗೆ ಪ್ರಕರಣ ಟ್ರಾನ್ಸ್ಫರ್ ಆಗುತ್ತಾ, ಸಿಬಿಐ ಹೇಗಲೇ ಇರುತ್ತಾ ಅಥವಾ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗುತ್ತಾ, ಲೋಕಾಯುಕ್ತದ ಬಗ್ಗೆ ಇರುವಂತಹ ಅನುಮಾನಗಳು ಯಾವ ರೀತಿ, ಅದನ್ನು ಕೋರ್ಟ್ನಲ್ಲಿ ಇವತ್ತು ವಕೀಲರು ಯಾವ ರೀತಿ ವಾದಿಸ್ತಾರೆ, ಇದೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿಶ್ಚಿತವಾಗಿ
ಮುಂದಿನ 5-10 ವರ್ಷಗಳ ರಾಜಕಾರಣದ ವಿಚಾರದಲ್ಲೂ ಇವತ್ತೇನು ಹಿಯರಿಂಗ್ ಆಗುತ್ತೆ, ಯಾವ ಸ್ವರೂಪದಲ್ಲಾಗತ್ತೆ, ನಂತರ ತೀರ್ಪು ಬಂದ ದಿನ ತೀರ್ಪು ಯಾವ ರೀತಿ ಬರುತ್ತೆ, ಅದು ಯಾವ ರೀತಿಯಾಗಿ ಎಲ್ಲ ವಿಚಾರಗಳು ಟ್ರೆಜೆಕ್ಟ್ರಿಯನ್ನಂತೂ ತೋರಿಸುತ್ತೆ, ಕುತೂಹಲ ಇದೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ನಾಗೇಶ್, ಎಷ್ಟೊತ್ತಿಗೆ ಇವತ್ತು ವಿಚಾರಣೆಗೆ ಬರುತ್ತೆ ಮತ್ತು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿರೋ ರಿಪೋರ್ಟ್ನಲ್ಲಿ ಏನೆಲ್ಲ ಅಂಶಗಳು ಅಡಕವಾಗಿದೆ ಅಂತ? ಮಮತಾ, ಈಗಾಗಲೇ ಮೂಡಾದಲ್ಲಿ ನಡೆದಿರುವಂತಹ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮಾಡುತ್ತಿರುವಂತದ್ದು. ತನಿಖೆಯ ವೇಳೆ ಈಗಾಗಲೇ ಪ್ರಕರಣದ ಆರೋಪಿಗಳಾಗಿರುವಂತವರಿಗೆ A1 ಆರೋಪಿ ಸಿಎಂ ಸಿದ್ದರಾಮಯ್ಯ, A2 ಆರೋಪಿ ಆಗಿರುವಂತಹ ಅವರ ಪತ್ನಿ ಪಾರ್ವತಿ ಸೇರಿದಂತೆ ಮಲ್ಲಿಕಾರ್ಜುನ್ ಒಟ್ಟು 4 ಜನರ ವಿಚಾರಣೆಯನ್ನ ಮಾಡಿರುವಂತದ್ದು. ಜೊತೆಗೆ ಈಗಾಗಲೇ ಸಂಸದ ರಾಯಚೂರು ಸಂಸದ ಸೇರಿದಂತೆ ಒಟ್ಟು 5-6 ಜನರನ್ನು ವಿಚಾರಣೆ ಮಾಡಿರುವಂತಹ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಅವರಿಂದ ಹೇಳಿಕೆಯನ್ನ ಪಡೆದುಕೊಂಡಿರುವಂತದ್ದು. ಈ ಒಂದು ಪ್ರಕರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಹಾಕೊಂಡಿದ್ರು. ಹಾಗಾಗಲೇ ಹೈಕೋರ್ಟ್ ಕೂಡ ಈ ಒಂದು ಪ್ರಕರಣದ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಿಕ್ಕೆ ಕಳೆದ ಬಾರಿ ಲೋಕಾಯುಕ್ತ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿತ್ತು. ಹಾಗಾಗಿ ಲೋಕಾಯುಕ್ತ ಪೊಲೀಸರು ಕೂಡ ಈಗ ತನಿಖೆ ಯಾವ ಹಂತದಲ್ಲಿದೆ, ಯಾರಿಗೆಲ್ಲ ತನಿಖೆ ಮಾಡಿದ್ದೀವಿ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣ ವರದಿಯನ್ನ ಹೈಕೋರ್ಟ್ಗೆ ಇವತ್ತು ಸಲ್ಲಿಕೆ ಮಾಡಲಿದ್ದಾರೆ. ಹೈಕೋರ್ಟ್ನಾಗೆ ಸಲ್ಲಿಕೆ ಮಾಡುವ ವರದಿಯಲ್ಲಿ ಯಾವೆಲ್ಲ ಅಂಶಗಳನ್ನು ಮತ್ತೆ ಸಿಎಂ ಸಿದ್ದರಾಮಯ್ಯ ಪರೋಕ್ಷವಾಗಿ ಏನಾದ್ರೂ ಒತ್ತಡ ಏರಿದ್ದಾರಾ ಏನು ಅನ್ನುವಂಥದ್ರ ಬಗ್ಗೆ ಆ ವರದಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅನ್ನುವಂತ ಅಂಶಗಳು ಕೂಡ ಆ ತನಿಖಾ ವರದಿಯಿಂದ ಗೊತ್ತಾಗ್ಬೇಕಾಗತ್ತೆ. ಆ ತನಿಖಾ ವರದಿಯನ್ನ ಇವತ್ತು ಮಧ್ಯಾಹ್ನದ ಬಳಿಕ ಮೈಸೂರು ಲೋಕಾಯುಕ್ತ ಪೊಲೀಸರು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳು ಗೊತ್ತಾಗ್ತಿರುವಂತದ್ದು. ಹಾಗಾಗಿ ಈ ಒಂದು ಪ್ರಕರಣವನ್ನ ತನಿಖಾ ಅಂಶವನ್ನ ಪರಿಗಣಿಸುವ ಕೋರ್ಟ್ ಏನೆಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ, ಲೋಕಾಯುಕ್ತ ಪೊಲೀಸರೇ ತನಿಖೆಯನ್ನ ಮುಂದುವರಿಸಲಿಕ್ಕೆ ಸೂಚನೆಯನ್ನ ಕೊಡುತ್ತಾ ಅಥವಾ ಸಿಬಿಐ ತನಿಖೆ ಮಾಡಲಿಕ್ಕೆ ಆದೇಶ ಏನಾದ್ರೂ ಮಾಡುತ್ತಾ ಅನ್ನುವಂಥದ್ದು ಈಗ ಸದ್ಯಕ್ಕೆ ಕುತೂಹಲಕಾರಿಯಾಗಿರುವಂತ ವಿಚಾರ. ಮಮತಾ, ನಾಗೇಶ್, ಇವತ್ತೇ ಆದೇಶ ಬರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಮಮತಾ, ಬಹಳ ಪ್ರಮುಖವಾಗಿ ಲೋಕಾಯುಕ್ತ ಪೊಲೀಸರು ತನಿಖಾ ವರದಿ ಏನ್ ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವ ಅಂಶ. ಆ ತನಿಖಾ ವರದಿಯನ್ನ ನ್ಯಾಯಾಲಯ ಸ್ಟಡಿ ಮಾಡಿ ಏನು ತೀರ್ಮಾನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಇರುವಂತ ಕುತೂಹಲ. ಬಹುತೇಕ ಇವತ್ತು ಲೋಕಾಯುಕ್ತ ಪೊಲೀಸರು ತನಿಖಾ ವರದಿಯನ್ನು ಸಲ್ಲಿಕೆಯಾದ ಬಳಿಕ ಅದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ತೀರ್ಮಾನಕ್ಕೆ ಕೋರ್ಟ್ ಬರುತ್ತೆ ಅನ್ನುವಂತ ಮಾಹಿತಿಗಳು ಈಗ ಸದ್ಯಕ್ಕೆ ಲಭ್ಯ ಇರುವಂತದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಇವತ್ತು ತನಿಖಾ ವರದಿಯನ್ನ ಕೋರ್ಟ್ ಕಂಪ್ಲೀಟ್ ಆಗಿ ಸ್ಟಡಿ ಮಾಡುತ್ತೆ, ನಂತರ ಸಿಬಿಐ ತನಿಖೆಗೆ ಕೊಡಬೇಕಾ ಬೇಡವಾ ಅನ್ನೋದು ಡಿಸೈಡ್ ಆಗುತ್ತೆ. ಮಧ್ಯಾಹ್ನದ ನಂತರ ಈ ರಿಪೋರ್ಟ್ ಅನ್ನ ಕೊಡೋದಕ್ಕೆ ಲೋಕಾಯುಕ್ತ ತನಿಖಾಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಸೊ ಸಂಗ್ರಹ ಆಗಿರುವಂತಹ ಸಾಕ್ಷಿಗಳು, ತನಿಖೆ ಸಾಗಿರುವಂತಹ ವೇಗ, ಹಾಗೂ ತನಿಖೆಯಲ್ಲಿ ಗೊತ್ತಾಗಿರುವಂತಹ ಕೆಲ ಫ್ಯಾಕ್ಚುಯಲ್ ಫೈಂಡಿಂಗ್ಸ್ ಏನು, ಮತ್ತೆ ಇವೆಲ್ಲವೂ ಕೂಡ ಡಾಕ್ಯುಮೆಂಟ್ ಮೇಲೆ ಹೋಗೋದ್ರಿಂದ, ಅಂದ್ರೆ ಸಿವಿಲ್ ಕೇಸ್ಗೆ ಸಂಬಂಧಪಟ್ಟಂತೆ ಕೇಸ್ ಆಗಿರೋದ್ರಿಂದ, ಮತ್ತೆ ಕ್ರಿಮಿನಲ್ ಅಂಶಗಳು ಒಳಗೊಂಡಿರುವಂತಹ ಕೇಸ್ ಆಗಿರೋದ್ರಿಂದ, ಭೂಮಿಗೆ ಸಂಬಂಧಪಟ್ಟಂತಿರುವಂತಹ ಕೇಸ್ ಆಗಿರೋದ್ರಿಂದ, ಡಾಕ್ಯುಮೆಂಟ್ ಏನ್ ಹೇಳುತ್ತೆ, ಯಾವ ಸಂದರ್ಭದಲ್ಲಿ ಪ್ರೊಸೀಜರ್ ಲ್ಯಾಪ್ಸ್ ಆಗಿದೆ, ಅದೆಲ್ಲವನ್ನ ಕೂಡ ಕೂಲಂಕುಷವಾಗಿ ಇವತ್ತು ಕೋರ್ಟ್ ನೋಡುತ್ತೆ. ಕೋರ್ಟ್ ಸೂಚನೆ ಯಾವ ರೀತಿ ಯಾರಿಗೆ ವರವಾಗುತ್ತೆ, ಯಾರಿಗೆ ಶಾಪವಾಗಿ ಪರಿಣಮಿಸುತ್ತೆ ಅನ್ನೋದು ಮಧ್ಯಾಹ್ನದ ನಂತರ ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಏನೇ ಇರಲಿ, ಕುತೂಹಲ ಅಂತೂ ಮೂಡ್ತಾ ಇದೆ. ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಯಾವೆಲ್ಲ ಅಂಶಗಳು ಅಡಕವಾಗಿದೆ ಅನ್ನುವಂತಹ ವಿಚಾರ, ತನಿಖಾ ವರದಿ ಸಿಎಂ ಸಿದ್ದರಾಮಯ್ಯ ಅವರ ರಾಜಕೀಯ ಭವಿಷ್ಯಕ್ಕೆ ಎಷ್ಟರ ಮಟ್ಟಿಗೆ ಯಾವ ರೀತಿಯಾದಂತಹ ಬೆಳವಣಿಗೆಗಳಿಗೆ ನಾಂದಿ ಹಾಡುತ್ತೆ ಅನ್ನೋದು ಕೂಡ ಕುತೂಹಲ ಕಾರಣ ಆಗ್ತದೆ.